ಕೋರ್ಟ್ ಆದೇಶ ಮಾಡಿದೆ ಸರ್, ನಾನ್ ಅವೈಲೇಬಲ್ ಅರೆಸ್ಟ್ ವಾರಂಟ್. ಯಾವಾಗ? ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಮೀಟಿಂಗ್ ಇದ್ದೀನಿ, ನೀವೇ ಹೇಳ್ತಾ ಇರೋದು ಆಶ್ಚರ್ಯ ಸುದ್ದಿ, ನನಗೆ ಗೊತ್ತಿಲ್ಲ. ಅದು ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ನೀವೇ ತಿಳುವಳಿಕೆ ಹೇಳ್ತಾ ಇದ್ದೀರಿ, ಇದು ಹೋಮ್ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಳ್ತಾರೆ. ಥ್ಯಾಂಕ್ ಯು. ಈಶ್ವರ್, ಇನ್ನೊಂದು ಮೀಟಿಂಗ್ ಕರಿಬೇಕು ನಾವು ಇಬ್ಬರೇ, ಅದನ್ನ ಹೇಳ್ತೀನಿ. ಏನ್ ಹೇಳಿ? ಏನ್ ಶಮೇನ? ಅದು ಗೊತ್ತಿಲ್ಲ ನನಗೆ. ಸರ್ಕಾರ ವಿಐಪಿ ಏನಾದ್ರು ಸಪರೇಟ್ ಕಾನೂನು ಇದೆ ಸರ್, ಅವ್ರಿಗೆ ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳ ಮುಂದೆ ತೋರಿಸಬಾರ್ದು, ಅವ್ರು ಕರ್ಕೊಂಡೋಗ್ಬೇಕಾದ್ರೆ ಮೀಡಿಯಾದವ್ರು ಅವಾಯ್ಡ್ ಮಾಡೋಂಥದ್ದು, ಪಬ್ಲಿಕ್ ಇಂದ ಲಾಟಿಕ್ ಹಾಕೊಂಡಂಥದ್ದು, ಅವ್ರು ವಿಐಪಿ ಸಪರೇಟ್ ಅಂತ ಕಾನೂನು ಇದೆ ಸರ್? ಇಲ್ಲ, ನಾನು ನಂದೇ ಅನುಭವ ಹೇಳ್ತಾ ಇದ್ದೀನಿ. ಈ ನನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಎಲ್ಲ ಬಂದಿದ್ದೀರಿ, ಕೆಲವೆಲ್ಲ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋರು ನನ್ನ ಕೋರ್ಟಿಂದ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ, ಯಾರಾದ್ರೂ ಏನಾದ್ರು ಕಲ್ಲು ಹೊಯಿಸ್ಬಿಡ್ತಾರೆ, ಇಲ್ಲಾಂತಂದ್ರೆ ಬಾವುಟಾಕಿರ್ತಾರೆ, ಜೈಕರ್ ಆಗ್ತಾರೆ, ಇದೆಲ್ಲ ಆಗ್ತಾರೆ ಅಂತೇಳಿ ಈ ಒಂದು ರೂಟ್ ಕೊಟ್ಬಿಟ್ಟು ಇನ್ನೊಂದು ರೂಟ್ ಕರ್ಕೊಂಡು ಹೋಗ್ಬಿಡೋರು, ಅವೆಲ್ಲ ಮಾಡೋದು, ಬ್ಯಾಕ್ ಡೋರಿಂದ ಕರ್ಕೊಂಡು ಹೋಗೋದು, ಇನ್ನೊಂದು ಡೋರ್ ಹೋಗ್ತಾರೆ ಅಂತ ಕಲ್ಲ ಇಟ್ಟಿರ್ತಾರೆ, ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಡೋರಲ್ಲಿ ಕರ್ಕೊಂಡು ಹೋಗ್ಬಿಡೋದು. ಆಮೇಲೆ ಕೆಲವು ಹುಡುಗರುಗಳು ಅಭಿಮಾನಿಗಳು ಓಡೋಗಿ ಆ ವ್ಯಾನ್ ಹತ್ರ ಇಡಕ್ಕೆ ಬರೋರು, ನನಗೆ ಮಖ ತೋರ್ಸಕ್ಕೆ ಬರೋರು, ಇವೆಲ್ಲ ಆಗೋದು. ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತೇಳಿ, ಏನಾದ್ರು ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಹೊಸ ಕೇಳ್ಕೊತಾ ಇದ್ದೀನಪ್ಪ, ತಿಳ್ಕೊತಾ ಇದ್ದೀನಿ.